ಗಾಂಧಾರಿಯ ಜನ್ಮಕುಂಡದಲ್ಲಿ ದೋಷವಿತ್ತ. ಗಾಂಧಾರಿ ಧೃತರಾಷ್ಟ್ರನ ಮದುವೆ ಆಗುವ ಮುನ್ನ ಒಂದು ಮದುವೆ ಆಗಿದ್ದಳ. ಗಾಂಧಾರಿ ಮದುವೆಗ ಮುನ್ನ ವಿಧವೆ ಆಗಿದ್ದಳ. ಧೃತರಾಷ್ಟ್ರ ಗಾಂಧಾರಿಯಂತ ವಿಧವೆಯನ್ನ ಮದುವೆ ಆಗಿದ್ದನ್ನು ತಿಳಿದು ಏನು ಮಾಡಿದ? ಹಾಗಾದ್ರೆ ಗಾಂಧಾರಿ ಮಾಡಿದ ಮೋಸದಿಂದಲೇ ಮಹಾಭಾರತ ಯುದ್ಧ ಪ್ರಾರಂಭವಾಯಿತಾ? ಹೌದು, ಒಂದಲ್ಲ ಎರಡಲ್ಲ ಇಂತಹ ನೂರಾರು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿದೆ ಈ ವಿಡಿಯೋ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಬೇಕೆಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮಹಾಭಾರತದ ಅಂತಿಮ ಯುದ್ಧ ಅಂದರೆ ಕುರುಕ್ಷೇತ್ರ ಯುದ್ಧ ನಡೆಯಲು ಹಲವಾರು ಕಾರಣಗಳಿವೆ. ಅದರಲ್ಲಿ ಒಂದು ಮಹತ್ವದ ಕಾರಣವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಗಾಂಧಾರಿ ಹಾಗೂ ಶಕುನಿ, ಗಾಂಧಾರ ನರೇಶ, ಸುಬಾಲ ಮತ್ತು ಮಹಾರಾಣಿ ವಸುಮತಿಯ ಮಕ್ಕಳಾಗಿದ್ದರು. ಗಾಂಧಾರವು ಆಧುನಿಕ ಕಾಲದ ಪಾಕಿಸ್ತಾನ ಅಂದರೆ ತಕ್ಷಶಿಲಾ, ಪುರುಷಪುರ ಅಥವಾ ಪೇಶಾವರ ಇವೆಲ್ಲ ಗಾಂಧಾರವಾಗಿತ್ತು. ಈಗಿನ ಅಫ್ಘಾನಿಸ್ತಾನ ಹಾಗೂ ಇರಾನಿನ ಭಾಗಗಳನ್ನು ಒಳಗೊಂಡಿತ್ತು. ಇಂದಿನ ಗಾಂಧಾರವು ಅಂದರೆ ಅಫ್ಘಾನಿಸ್ತಾನ ಮಹಾಭಾರತದ ಕಾಲದ ಗಾಂಧಾರವಾಗಿತ್ತು. ವಸುವತಿ ಸುಬಾಲ ದಂಪತಿಗಳಿಗೆ 100 ಗಂಡು ಮಕ್ಕಳು ಹಾಗೂ ಒಂದು ಹೆಣ್ಣು ಮಗು, ಅವಳೇ ಗಾಂಧಾರಿ. ಶಕುನಿ 100ನೇ ಮಗ ಹಾಗೂ ಗಾಂಧಾರಿ ಕೊನೆಯವಳು. ಶಕುನಿಯು ತನ್ನ ಮುದ್ದಿನ ತಂಗಿ ಗಾಂಧಾರಿಗೋಸ್ಕರ ತುಂಬಾ ಪ್ರೀತಿ ಸಂವೇದನೆ ಹೊಂದಿದ್ದನು. ಗಾಂಧಾರಿ ಅತಿ ಸುಂದರಿ, ಸುಶೀಲೆ, ಮಹಾಶಿವಭಕ್ತೆಯಾಗಿದ್ದ ಗಾಂಧಾರಿ ಪ್ರಾಯದ ವಯಸ್ಸಿಗೆ ಬಂದಾಗ ಅವಳ ವಿವಾಹದ ಬಗ್ಗೆ ರಾಜ ಸುಬಾಲ ಮತ್ತು ಪರಿವಾರ ನಿರ್ಧಾರ ಮಾಡಲು ಪ್ರಾರಂಭಿಸುತ್ತಾರೆ. ಅದರಂತೆ ಸೂಕ್ತ ವರಾನ್ವೇಷಣೆಗೆ ಸುತ್ತಲ ರಾಜ್ಯಗಳಿಗೆ ಸಂದೇಶ ಕಳಿಸಲಾಗುತ್ತದೆ. ಇದೇ ಸಂದೇಶವನ್ನು ಹಸ್ತಿನಾಪುರಕ್ಕೂ ಕಳಿಸಲಾಗುತ್ತದೆ. ಈಗ ಹಸ್ತಿನಾಪುರದಲ್ಲಿ ರಾಜಮಾತೆ ಸತ್ಯವತಿ ಧೃತರಾಷ್ಟ್ರನ ವಿವಾಹ ಚಿಂತೆಯಲ್ಲಿರುವಾಗ ಭೀಷ್ಮನು ಗಾಂಧಾರಿಯ ವರಾನ್ವೇಷಣೆ ಬಗ್ಗೆ ಪ್ರಸ್ತಾಪ ಮಾಡುತ್ತಾನೆ. ಅದರಂತೆ ಭೀಷ್ಮ ಧೃತರಾಷ್ಟ್ರನ ವಿವಾಹ ಪ್ರಸ್ತಾವನವನ್ನು ಗಾಂಧಾರಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಈ ಪ್ರಸ್ತಾವನೆಯನ್ನು ಸುಬಾಲ ತುಂಬ ಸಂತೋಷದಿಂದ ಸ್ವಾಗತಿಸುತ್ತಾನೆ. ಗಾಂಧಾರಿಯು ಕೂಡ ತನ್ನ ತಂದೆಯ ಮಾತಿಗೆ ಒಪ್ಪಿಗೆ ಕೊಡುತ್ತಾಳೆ. ಆದರೆ ಶಕುನಿ ಮಾತ್ರ ಸಹಮತ ವ್ಯಕ್ತಪಡಿಸುವುದಿಲ್ಲ. ಕಾರಣ, ಧೃತರಾಷ್ಟ್ರ ಜನ್ಮತಃ ಅಂಧ ಅಂದರೆ ಕುರುಡನಾಗಿದ್ದ. ಈತನಿಗೆ ಇರುವ ಊನದ ಕಾರಣ ಅವನಿಗೆ ಹಸ್ತಿನಾಪುರದ ಸಿಂಹಾಸನ ಸಿಗುವುದು ಕಷ್ಟವಾಗಿತ್ತು. ಅವನು ಮುಂದೆ ರಾಜನಾಗುವುದು ಕಷ್ಟವಾಗಿತ್ತು. ತನ್ನ ತಂಗಿ ಯಾವತ್ತೂ ಇದೇ ಕಾರಣ ರಾಣಿಯಾಗಲು ಸಾಧ್ಯವಾಗುವುದಿಲ್ಲ. ಇಷ್ಟೇ ಅಲ್ಲದೆ ತನ್ನ ತಂಗಿ ಈ ಸುಂದರ ಜಗತ್ತನ್ನು ಕಾಣದೆ ಜೀವನವೆಲ್ಲ ಕುರುಡಿಯಾಗಿ ಬಾಳಬಹುದೆಂದು ಅವನಿಗೆ ಈ ಪ್ರಸ್ತಾವನೆ ಇಷ್ಟವಾಗುವುದಿಲ್ಲ. ಇನ್ನೊಂದು ಕಥೆಯ ಪ್ರಕಾರ ಭೀಷ್ಮ ಪಿತಾಮಹ ಹಸ್ತಿನಾಪುರದ ಸಿಂಹಾಸನದ ಪರವಾಗಿ ರಾಜ್ಯದ ಪಶ್ಚಿಮ ಸೀಮೆಯನ್ನು ವಿಸ್ತರಣೆಗಾಗಿ ಗಾಂಧಾರ ದೇಶದ ಮೇಲೆ ದಂಡೆತ್ತಿ ಹೋಗಿ ಸುಬಾಲರನ್ನು ಸೋಲಿಸುತ್ತಾನೆ. ಯುದ್ಧದ ನಂತರ ಸಂಧಾನ ಸೂತ್ರವಾಗಿ ಗಾಂಧಾರಿಯನ್ನು ಧೃತರಾಷ್ಟ್ರನ ವಧುವಾಗಿ ಕೇಳುತ್ತಾನೆ. ಯುದ್ಧದಲ್ಲಿ ಸೋತ ಸುಬಾಲ ಈ ಸಂಧಾನ ಸೂತ್ರಕ್ಕೆ ತಲೆಬಾಗುತ್ತಾನೆ. ಗಾಂಧಾರಿಯನ್ನು ಮದುವೆಯಾದ ಕೆಲ ಕಾಲದಲ್ಲಿ ಧೃತರಾಷ್ಟ್ರನಿಗೆ ವಿಧವೆಯನ್ನು ಮದುವೆಯಾಗಿರುವ ಬಗ್ಗೆ ತಿಳಿಯುತ್ತದೆ. ಹೌದು, ಗಾಂಧಾರಿಯು ವಿಧವೆಯಾಗಿದ್ದಳು. ಇದಕ್ಕೆ ಕಾರಣ ಗಾಂಧಾರಿಯ ಜನ್ಮಕುಂಡದಲ್ಲಿ ದೋಷವಿರುತ್ತದೆ. ಅವಳನ್ನು ಮದುವೆಯಾದ ವರನಿಗೆ ಮೃತ್ಯು ಪ್ರಾಪ್ತಿಯಾಗುತ್ತದೆ. ಇದರ ಬಗ್ಗೆ ಪಂಡಿತರೊಡನೆ ಚರ್ಚಿಸಿದಾಗ ಮೊದಲು ಮೇಕೆಯೊಂದಿಗೆ ಮದುವೆ ಮಾಡಿ ಅದನ್ನು ಬಲಿಕೊಡಲು ಪಂಡಿತರು ಸಲಹೆ ಕೊಡುತ್ತಾರೆ. ಅದರಂತೆ ರಾಜ ಸುಬಾಲ ಮೇಕೆಯೊಂದಿಗೆ ಗಾಂಧಾರಿಯ ಮದುವೆ ಮಾಡಿ ಮೇಕೆಗೆ ಬಲಿ ಕೊಡುತ್ತಾರೆ. ಈ ಸೂಕ್ಷ್ಮ ವಿಷಯವನ್ನು ಗಾಂಧಾರಿ ಹಾಗೂ ಧೃತರಾಷ್ಟ್ರನ ಮದುವೆ ಸಮಯದಲ್ಲಿ ತಿಳಿಸಲು ಸಾಧ್ಯವಾಗಿರುವುದಿಲ್ಲ. ಈ ವಿಷಯ ತಿಳಿಯುತ್ತಿದ್ದಂತೆ ಕುಪಿತನಾದ ಧೃತರಾಷ್ಟ್ರ ಗಾಂಧಾರ ರಾಜ ಸುಬಾಲ ಹಾಗೂ ಅವನ 100 ಜನ ಮಕ್ಕಳನ್ನು ಬಂಧಿಸಿ ಗೃಹಬಂಧನದಲ್ಲಿ ಇರಿಸುತ್ತಾನೆ. ಪ್ರತಿಯೊಬ್ಬರಿಗೂ ಒಂದು ಹಿಡಿಯನ್ನು ಮಾತ್ರ ನೀಡಲು ಆಜ್ಞೆ ನೀಡುತ್ತಾನೆ. ಅವರು ಕೊರಗಿ ಸೊರಗಿ ಬಳಲಿ ಅಸುನೀಗಲೆಂದು.
ಹೀಗೆ ಕಾಲ ಕಳೆದಂತೆ ಆ ಸೆರೆಮನೆಯಲ್ಲಿ ಆ 100 ಜನ ಅಲ್ಲೇ ಇರುತ್ತಾರೆ. ಇದರಿಂದ ತಾವ್ಯಾರು ಬದುಕಲು ಸಾಧ್ಯವಿಲ್ಲ ಎಂಬರಿತ ಸುಬಾಲ ತಮಗೆ ಸಿಗುವ ಅಪೂರ್ಣ ಭೋಜನವನ್ನ ತನ್ನ ಮಕ್ಕಳಲ್ಲಿ ತುಂಬಾ ಚತುರನಾದಂತಹ ಚಾಣಾಕ್ಷನಾದಂತಹ ಹಾಗೂ ಮಹಾ ತೀಕ್ಷ್ಣ ಬುದ್ಧಿಯಾದಂತಹ ಶಕುನಿಗೆ ಮೀಸಲಿಟ್ಟು ಅವನೊಬ್ಬನನ್ನ ಬದುಕಿಸುವಂತೆ ನೋಡಿಕೊಂಡು ಮತ್ತು ಸೇಡು ತಿಳಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಾನೆ. ಈ ಕಾಲಘಟ್ಟದಲ್ಲಿ ತನ್ನ ಅಣ್ಣಂದಿರು ಒಬ್ಬೊಬ್ಬರಾಗಿ ಆಹಾರವಿಲ್ಲದೆ ಕೃಷರಾಗಿ ಬರೀ ಚರ್ಮ ಹಾಗೂ ಎಲುಬುಗಳಿಂದಾಗಿ ಪ್ರಾಣ ಬಿಡುವುದನ್ನು ನೋಡುತ್ತಾ ಬದುಕಿದ ಶಕುನಿ ತನ್ನ ಜೀವನದ ಧ್ಯೇಯಕ್ಕಾಗಿ ಅಚಲ ಮನಸ್ಸನ್ನು ಮಾಡುತ್ತಾನೆ. ಕೊನೆಗೆ ಸುಬಾಲ ಹಾಗೂ ಶಕುನಿಯಷ್ಟೇ ಬದುಕುಳುತ್ತಾರೆ. ಆಗ ಸುಬಾಲನು ಧೃತರಾಷ್ಟ್ರನನ್ನು ಕರೆಸಿ ಶಕುನಿಯನ್ನು ಗೃಹಬಂಧನದಿಂದ ಮುಕ್ತ ಮಾಡಲು ಬೇಡಿಕೊಳ್ಳುತ್ತಾನೆ. ಅಲ್ಲದೆ ಗಾಂಧಾರಿಯ ಮಕ್ಕಳ ಉಸ್ತುವಾರಿ ನೋಡಿಕೊಳ್ಳಲು ಇಲ್ಲೇ ಇರುವಂತೆ ಅವನಲ್ಲಿ ಅಂಗಲಾಚಿಸುತ್ತಾನೆ. ಕೊನೆಗೆ ಮನಸ್ಸು ಮಾಡಿ ಮಾವನ ಮಾತನ್ನು ಕೇಳಿ ಧೃತರಾಷ್ಟ್ರ ಒಪ್ಪಿಕೊಳ್ಳುತ್ತಾನೆ. ಶಕುನಿ ತನ್ನ ಮತ್ತು ತನ್ನ ಕುಟುಂಬದ ಸೇಡನ್ನು ಮರೆತು ಮತ್ತೆ ವೈಭೋಗದ ಜೀವನ ನಡೆಸಬಹುದೆಂದು ಸುಬಾಲಗೆ ಅರಿವಾಗಿ ತನ್ನ ಊರುಗೋಲಿನಿಂದ ಶಕುನಿಯ ಒಂದು ಕಾಲನ್ನ ಮುರಿಯುತ್ತಾನೆ. ಶಕುನಿ ತನ್ನ ಪ್ರತಿ ಹೆಜ್ಜೆಯಲ್ಲೂ ತನ್ನ ಸೇಡನ್ನು ಮರೆಯಬಾರದು ಎಂದು ಅವನ ಇಚ್ಛೆಯಾಗಿತ್ತು. ಸಾಯುವ ಮುನ್ನ ಸುಬಾಲ ತನ್ನ ಅಸ್ಥಿಯಿಂದ ಪಗಡೆಯಾಟದ ದಾಳವನ್ನು ನಿರ್ಮಿಸಲು ಹೇಳುತ್ತಾನೆ. ಈ ದಾಳವನ್ನು ಬಳಸಿದರೆ ಯಾವತ್ತೂ ನೀನು ಸೋಲುವುದಿಲ್ಲ ಎಂದು ವಿಶ್ವಾಸ ಮೂಡಿಸುತ್ತಾನೆ. ಹೀಗಾಗಿ ಕಾಲ ಕಳೆದಂತೆ ಶಕುನಿಯಲ್ಲಿ ಅವನ ಸೇಡಿನ ಕಿಚ್ಚು ಬೆಳೆಯುತ್ತಾ ಹೋಗುತ್ತದೆ. ಶಕುನಿ ಮುಂದೆ ದುರ್ಯೋಧನನ ಕರುಣೆ ಗಿಟ್ಟಿಸಿಕೊಂಡು ದುರ್ಯೋಧನನಿಗೆ ಮೋಸದ ಉಪಾಯಗಳನ್ನು ಹೇಳುತ್ತಾ ದಾರಿ ತಪ್ಪಿಸಿ ಇದೇ ದಾಳವನ್ನು ಉಪಯೋಗಿಸಿ ಮುಂದೆ ಪಗಡೆಯಾಟದಲ್ಲಿ ಕೌರವರ ವಿನಾಶಕ್ಕೆ ನಾಂದಿ ಹಾಡುತ್ತಾನೆ. ನೋಡಿದಿರಾ ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧ ನಡೆಯಲು ಮುಖ್ಯ ಕಾರಣಿಕರು ಯಾರು ಎಂದು? ನಮಗೆಲ್ಲ ಗೊತ್ತಿರುವ ಹಾಗೆ ಇದಕ್ಕೆ ಮುಖ್ಯ ಕಾರಣ ದ್ರೌಪದಿ ಎಂದು ತಿಳಿದುಕೊಂಡಿದ್ದೆವು. ಆದರೆ ಈ ಎಲ್ಲ ಉಪಾಯ ದ್ರೌಪದಿಯ ಮದುವೆಗಿಂತಲೂ ಮೊದಲು ನಡೆದಿತ್ತೆಂದರೆ ನೀವು ನಂಬಲೇಬೇಕು. ಈ ಘಟನೆಯ ಬಗ್ಗೆ, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ಹಾಗೂ ಕುತೂಹಲ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. Keep watching Focus Canada.